ಹಲೋ ಎವ್ರಿವನ್ ಎಲ್ರಿಗೂ ನಮಸ್ಕಾರ ಐ ಹೋಪ್ ಸೊ ಎಲ್ಲರೂ ನೀವು ನಿಮ್ಮ ಎಕ್ಸಾಮ್ಸನ್ನ ತುಂಬ ಚೆನ್ನಾಗಿ ಬರೆದಿರ್ತೀರ ಸೊ ಉಳಿದಿರೋ ದಿನ ಒಂದು ಎಕ್ಸಾಮ್ ಯಾವುದದು ನಿಮ್ಮ ಹಿಂದಿ ಥರ್ಡ್ ಲ್ಯಾಂಗ್ವೇಜ್ ಪೇಪರ್ ಸೊ ಅದೊಂದು ಎಕ್ಸಾಮ್ ಮುಗಿದ್ಬಿಟ್ರೆ ಸೊ ನಿಮ್ಮ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಕಂಪ್ಲೀಟಾಗಿ ಓವರ್ ಆಗಿಬಿಡುತ್ತೆ ಸೊ ಈ ಹಿಂದಿ ಪೇಪರ್ನ ಯಾವ ರೀತಿ ಅಂದರೆ ಅತಿ ಸುಲಭವಾಗಿ ಏನೇನು ಕಲ್ತ್ಕೊಂಡ್ರೆ ಓಕೆ ಸೊ ನಾವು ಈಸಿಯಾಗಿ ಪಾಸ್ ಆಗ್ಬೋದು ಅದ್ರ ಬಗ್ಗೆ ನಾನು ಈ ವಿಡಿಯೋಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ ಅಂದರೆ ಏನು ಸ್ಟ್ರಾಟಜಿ ಅಥವಾ ಏನು ಪ್ಲ್ಯಾನ ನಾನು ಅಡಾಪ್ಟ್ ಮಾಡ್ಕೊಂಡ್ರೆ ಅಥವಾ ಏನೇನು ಕಲ್ತ್ಕೊಂಡ್ರೆ ನಾವು ಈ ಹಿಂದಿ ಪೇಪರ್ನ ಅತಿ ಸುಲಭವಾಗಿ ಪಾಸ್ ಆಗ್ಬೋದು ಸೊ ನೋಡಿ ನಾನು ಏನು ಡಿಸ್ಕಸ್ ಮಾಡ್ತಾ ಇದ್ದೀನೋ ಅದನ್ನು ಕಂಪ್ಲೀಟಾಗಿ ಓಕೆ ಅಂದರೆ ಒಂದು ದಿವಸದಲ್ಲಿ ಆಬ್ಸ್ಲಿ ಒಂದು ದಿವಸದಲ್ಲೇ ಪಾಸಾಗ್ಬೋದು ನೀವು ಓಕೆ ಇವತ್ತೇನಾದರೂ ಸಪೋಸ್ ತೊಗೊಳ್ಳಿ ಹಿಂದಿ ನೀವು ಕರೆಕ್ಟಾಗಿ ಓದಿಲ್ಲ ಓಕೆ ಕಂಪ್ಲೀಟಾಗಿ ಒನ್ ಇಯರ್ ನೀವು ನೆಗ್ಲೆಟ್ ಮಾಡಿದಿರ ಕರೆಕ್ಟಾಗಿ ಓದಿಲ್ಲ ಅಥವಾ ಯಾರಿಗಾದರೂ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇದೆಯೋ ಓಕೆ ಅಥವಾ ಯಾರಿಗಾದ್ರು ಈ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ತುಂಬ ಆಗುತ್ತೆ ಅಥವಾ ಸ್ಲೋ ಲರ್ ಸ್ಲೋ ಲರ್ನರ್ಸ್ ಯಾರ್ಯಾರು ಇದ್ದೀರೋ ಅವರೆಲ್ಲರಿಗೂ ನಾನು ಹೇಳ್ತಾ ಇದ್ದೀನಿ ನನ್ನ ಜೊತೆ ಈ ಕಂಪ್ಲೀಟ್ ಒನ್ ಡೇ ನಾನು ಏನು ಹೇಳ್ತಾ ಇದ್ದೀನೋ ಈ ಪ್ಲ್ಯಾನಲ್ಲಿ ಓಕೆ ಈ ಪ್ಲ್ಯಾನ್ ಮುಖಾಂತರ ನೀವೇನಾದರೂ ಕರೆಕ್ಟಾಗಿ ಫೋಕಸ್ಡ್ ಆಗಿ ಇವತ್ತು ಒಂದು ದಿವಸ ಏನಾದರೂ ಪ್ರಾಕ್ಟೀಸ್ ಮಾಡಿದ್ರೆ ನೀವು ಹಿಂದಿ ತುಂಬ ಈಸಿಯಾಗಿ ಪಾಸ್ ಆಗ್ತೀರಿ ಸೊ ನೋಡಿ ಪಾಸಾಗೋದಕ್ಕೆ ಏನೇನು ಬೇಕಂದರೆ ಫಸ್ಟು ನಾವೊಂದು ಛುಟ್ಟಿ ಪತ್ರ ಓಕೆ ಸೊ ಈ ಲೀವ್ ಲೆಟರ್ ಏನಂತ ಕರಿತಾರೆ ಈ ಛುಟ್ಟಿ ಪತ್ರ ನೋಡಿ ಛುಟ್ಟಿ ಪತ್ರ ಬಂದು ನಿಮಗೆ ಫೈವ್ ಮಾರ್ಕ್ಸಕ್ಕೆ ಕೇಳ್ತಾರೆ ಓಕೆ ಸೊ ಇವಾಗ ಛುಟ್ಟಿ ಪತ್ರ ಅಂದರೆ ಏನಪ್ಪ ನೋಡಿ ಛುಟ್ಟಿ ಪತ್ರ ಅಂದರೆ ನೋಡಿ ನಿಮಗೆ ಲೀವ್ ಲೆಟರ್ ಅಂದರೆ ನಿಮಗೆ ತ್ರೀ ಡೇಸ್ ಅಥವಾ ಫೈವ್ ಡೇಸ್ ಓಕೆ ಮ್ಯಾಕ್ಸಿಮಮ್ ತ್ರೀ ಟು ತ್ರೀ ಅಥವಾ ಫೈವ್ ಡೇಸ್ ಅಂತ ನಿಮಗೆ ಒಂದು ಲೀವ್ ಕೇಳೋದಿಕ್ಕೆ ಓಕೆ ನೀವು ಲೀವ್ ಪರ್ಮಿಷನ್ ಕೇಳೋದಕ್ಕೆ ನಿಮ್ಮ ಟೀಚರು ಅಥವಾ ನಿಮ್ಮ ಪ್ರಿನ್ಸಿಪಲ್ಗೆ ಲೆಟ್ರ್ ಬರೀರಿ ಅಂತ ಒಂದು ಟಾಪಿಕ್ ಕೊಡ್ತಾರೆ ಇಲ್ಲಿ ಎರಡು ರೀತಿ ಕೇಳ್ತಾರೆ ಓಕೆ ಯಾವುದಾದಂದರೆ ಒಂದು ನಿಮಗೆ ಕಾಯಿಲೆ ಬಂದಿದೆ ಅಂತ ಓಕೆ ಬಿಮಾರಿಕೆ ಕಾರಣ ಓಕೆ ಒಂದು ಬಿಮಾರಿಕೆ ಕಾರಣ ಕೇಳ್ತಾರೆ ಅಂದರೆ ಒಂದರಲೆ ಅಥವಾ ಶಾದಿ ನಿಮ್ಮ ಅಕ್ಕನ ಮದುವೆನೋ ಓಕೆ ಅಥವಾ ನಿಮ್ಮ ಅಣ್ಣನ ಮದುವೆನೋ ಈ ರೀತಿ ಏನಾದರೂ ರೀಸನ್ ಕೊಟ್ಟು ಲೆಟ್ರ್ ಬರೀರಿ ಲೀವ್ ಲೆಟ್ರ್ ಬರೀರಿ ಅಂತ ಕೊಡ್ತಾರೆ ಅದು ನಿಮ್ಮ ಫೈವ್ ಮಾರ್ಕ್ಸಿಗೆ ಇರುತ್ತೆ ಸೊ ಇದನ್ನು ನಾನು ತುಂಬ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ ಒಂದು ವೀಡಿಯೋಲಿ ನಾನು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವು ಕಲ್ತ್ಕೊಳ್ಳಿ ಓಕೆ ಸೊ ಇದು ಕಲ್ತ್ಕೊಂಡ್ರೆ ನೀವು ಈಸಿಯಾಗಿ ಫೈವ್ ಮಾರ್ಕ್ಸ್ ಸಿಗುತ್ತೆ ನೆಕ್ಸ್ಟ್ ನೆಕ್ಸ್ಟ್ ಬಂದಿ ನೋಡಿ ಪೊಯಮ್ ಓಕೆ ಪೊಯಮ್ ಆಬ್ವಿಯಸ್ಲಿ ಎಲ್ಲರಿಗೂ ಗೊತ್ತಿದೆ ಸ್ಟಾರ್ಟಿಂಗಿಂದನೇ ಓಕೆ ಯಾವ್ದು ಕೇಳ್ತಾರೆ ಅಂತ ಅದನ್ನು ಸ್ಟಾರ್ಟಿಂಗಿಂದ ನೀವು ಪ್ರಾಕ್ಟೀಸ್ ಮಾಡಿರ್ತೀರ ಅಂದರೆ ಏನು ಮ್ಯಾಕ್ಸಿಮಮ್ ಫೋರ್ ಲೈನ್ಸ್ ಇದೆ ಇವತ್ತು ಪ್ರಾಕ್ಟೀಸ್ ಮಾಡಿ ಈಸಿಯಾಗಿ ಫೋರ್ ಮಾರ್ಕ್ಸ್ ಬಂದುಬಿಡುತ್ತೆ ಫೋರ್ ಲೈನ್ಸಿಗೆ ಫೋರ್ ಮಾರ್ಕ್ಸ್ ಸೊ ಅಸಫಲತ ಅನ್ನೋದೊಂದು ಪೊಯಮ್ ಇದೆಯಪ್ಪ ಓಕೆ ಕೋಶಿಶ್ ಕರೆ ವಾಲ್ಕು ಕವಿ ಹಾರ್ನೇಯೂತಿ ಅದೊಂದು ಪೊಯಮ್ ಇದೆ ಅದೊಂದು ಪೊಯಮ್ ಅದರಲ್ಲಿ ಇದೊಂದು ಪ್ಯಾರಾಗ್ರಾಫ್ ಕೇಳ್ತಾರೆ ಏನು ಪ್ಯಾರಾಗ್ರಾಫ್ ಅಲ್ಲ ಒಂದು ಫೋರ್ ಲೈನ್ಸ್ ಅಷ್ಟೇ ಅಸಫಲತಾ ಈಗ ಚುನೌತಿಯೇ ಇಸಿ ಸ್ವೀಕಾರ ಕರು ಕ್ಯಾ ಕಮ್ಮಿ ರೇಗೈ ದೇಖು ಅವರು ಸುಧಾರ್ಕರು ಓಕೆ ಅದು ಫುಲ್ ನಿಮ್ಮ ನಾಲ್ಕು ಲೈನ್ ಬಡಿದ್ರೆ ನಿಮಗೆ ಫೋರ್ ಮಾರ್ಕ್ಸ್ ಸಿಗುತ್ತೆ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಏನಂದರೆ ಈಸಿಯಾಗಿ ಸ್ಕೋರ್ ಏನು ಮಾಡ್ಬೋದಂದರೆ ಪ್ಯಾಸೇಜ್ ಓಕೆ ಪ್ಯಾಸೇಜಲ್ಲಿ ನೋಡಿ ತುಂಬ ಈಸಿಯಾಗಿ ಫೋರ್ ಮಾರ್ಕ್ಸ್ ನಾವು ಸ್ಕೋರ್ ಮಾಡ್ಬೋದು ಯಾವ ರೀತಿ ಅಂದರೆ ನೋಡಿ ಪ್ಯಾಸೇಜಲ್ಲಿ ನಿಮಗೆ ಒಂದು ಏನು ಕೊಟ್ಟಿರ್ತಾರೆ ಪ್ಯಾಸೇಜಲ್ಲಿ ಒಂದು ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ ಓಕೆ ಆ ಪ್ಯಾರಾಗ್ರಾಫ್ ಕೆಳಗಡೆ ಒಂದು ನಾಲ್ಕು ಕ್ವಶನ್ಸ್ ಕೊಟ್ಟಿರ್ತಾರೆ ಓಕೆ ಒನ್ ಟೂ ತ್ರೀ ಫೋರ್ ಅಂತ ಈ ರೀತಿ ಕ್ವೆಶನ್ಸ್ ಕೊಟ್ಟಿರ್ತಾರೆ ಅದನ್ನು ನೀವೇನು ಮಾಡಬೇಕು ಪ್ಯಾಸೇಜ್ನ ಅರ್ಥ ಮಾಡಿಕೊಂಡು ಓಕೆ ಆ ಕ್ವಶನ್ಸ್ಗೆ ನೀವು ಆನ್ಸರ್ ಮಾಡಬೇಕು ಈಸಿಯಾಗಿ ಮಾಡ್ಬೋದು ಓಕೆ ಅಲ್ಲೇ ಆನ್ಸರ್ ಇರುತ್ತೆ ಆ ಪ್ಯಾಸೇಜಲ್ಲಿ ಆ ಪ್ಯಾರಾಗ್ರಾಫಲ್ಲಿ ಅದನ್ನು ಅಲ್ಲೇ ಹುಡುಕ್ಬಿಟ್ಟು ನಾವು ಕೆಳಗಡೆ ಆನ್ಸರ್ ಬಿಡ್ತೀವಿ ಅದು ಆಬ್ವಿಯಸ್ಲಿ ಒನ್ ವರ್ಡಲ್ಲಿ ಇರುತ್ತೆ ಅಷ್ಟೇ ಓಕೆ ಮ್ಯಾಕ್ಸಿಮಮ್ ಒನ್ ವರ್ಡ್ ಅಥವಾ ಒಂದು ಸೆಂಟೆನ್ಸಲ್ಲಿ ಹೋಗ್ಬೋದಷ್ಟೆ ಕರೆಕ್ಟಾ ಸೊ ಅದನ್ನು ಕಲ್ತ್ಕೊಂಡ್ರೆ ನಮಗೆ ಪ್ಯಾಸೇಜ್ ಕಲ್ತ್ಕೊಂಡ್ರೆ ಎಷ್ಟು ಮಾರ್ಕ್ಸು ಫೋರ್ ಮಾರ್ಕ್ಸ್ ಓಕೆ ಈಸಿಯಾಗಿ ಅಲ್ಲೇ ಆನ್ಸರ್ ಹುಡುಕ್ತೀವಿ ಅಲ್ಲೇ ಫೋರ್ ಮಾರ್ಕ್ಸ್ ಸಿಗುತ್ತೆ ನೆಕ್ಸ್ಟ್ ನೆಕ್ಸ್ಟ್ ನೋಡಿ ಇದು ಭಾವಾರ್ಥ ಭಾವಾರ್ಥ ಬಂದು ತುಂಬ ಈಸಿಯಾಗಿದೆ ಓಕೆ ಹೋದ ವರ್ಷ ಭಾವಾರ್ಥ ಸ್ವಲ್ಪ ಟಫ್ ಇತ್ತು ಅದು ಈ ವರ್ಷ ತುಂಬ ಈಸಿ ಮಾಡಿದ್ದಾರೆ ಅಂದರೆ ಯಾಕಂದರೆ ತುಳಸಿದಾಸಿಂದನೇ ಭಾವಾರ್ಥ ಕಳಬೇಕು ಅಂತ ಹೇಳಿದ್ದಾರೆ ಓಕೆ ಕಂಪಲ್ಸರಿ ತುಳಸಿದಾಸಲ್ಲಿ ಇರೋದೇ ಐದು ಪ್ಯಾರ ಅಂದರೆ ಐದು ದೋಹಗಳಿದೆ ಆ ಐದು ದೋಹದಲ್ಲಿ ಒಂದು ದೋಹ ನೆಗ್ಲೆಟ್ ಓಕೆ ಅಂದರೆ ನಾಲ್ಕು ದೋಹನ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಈ ಭಾವಾರ್ಥ ಏನಿದೆಯೋ ಅದು ದೋಹೆ ಕೊಡ್ತಾರೆ ಅದನ್ನು ನೀವು ಸಾರಾಂಶ ಬರೆಯೋದು ಭಾವಾರ್ಥ ಅಂದರೆ ಅದು ಅರ್ಥ ಬರೆಯೋದು ಸಾರಾಂಶ ಓಕೆ ಅದಕ್ಕೂ ಸ್ಟೆಪ್ಸ್ ಇದೆ ಓಕೆ ಸೊ ಈ ಕಂಪ್ಲೀಟ್ ಸ್ಟೆಪ್ಸ್ನ ನಾನು ಡಿಸ್ಕಸ್ ಆಗಲಿ ಮಾಡಾಗಿದೆ ಓಕೆ ನಾನು ಈ ಚಾನಲ್ ಏನಿದೆ ಯೂಟ್ಯೂಬ್ ಚಾನಲ್ ಅದ್ರ ಮೇಲೆ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಪಾರ್ಟ್ ಒನ್ ಪಾರ್ಟ್ ಟೂ ಅಂತ ಯಾವುದು ಭಾವಾರ್ಥ ಮೇಲೆ ಓಕೆ ಅದನ್ನು ಈಸಿಯಾಗಿ ನೀವು ಸ್ಕೋರ್ ಮಾಡ್ಬೋದು ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ತುಂಬ ಈಸಿಯಾಗಿ ಅದನ್ನು ಕಲ್ತ್ಕೊಂಡ್ರೆ ತ್ರೀ ಮಾರ್ಕ್ಸ್ ನಿಮಗೆ ಸಿಗುತ್ತೆ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಬಂದು ಅನುವಾದ ಅನುವಾದ ಅಂದರೆ ಏನಪ್ಪ ಟ್ರಾನ್ಸ್ಲೇಷನ್ ಮಾಡೋದು ಓಕೆ ಟ್ರಾನ್ಸ್ಲೇಷನ್ ಟು ಹಿಂದಿ ಸಾರಿ ಟು ಕನ್ನಡ ಆರ್ ಟು ಇಂಗ್ಲೀಷ್ ನಿಮ್ಗೊಂದು ಹಿಂದಿ ಒಂದು ಒಂದು ಸೆಂಟೆನ್ಸ್ ಒಂದು ಸೆಂಟೆನ್ಸ್ ಅಲ್ಲ ಒಂದು ಕಂಪ್ಲೀಟ್ ಒಂದು ಪ್ಯಾರಾಗ್ರಾಫ್ ಥರ ಕೊಡ್ತಾರೆ ಓಕೆ ಪ್ಯಾರಾಗ್ರಾಫ್ ಅಷ್ಟೊಂದು ದೊಡ್ಡದಲ್ಲ ತ್ರೀ ಲೈನ್ಸ್ ಇರುತ್ತೆ ಓಕೆ ಒಂದು ತ್ರೀ ಲೈನ್ಸ್ದು ಒಂದು ಪ್ಯಾರಾಗ್ರಾಫ್ ಥರ ಕೊಟ್ಟಿರ್ತಾರೆ ಅದನ್ನು ನೀವು ಕನ್ನಡದಲ್ಲಿ ಮಾಡಬೇಕು ಅಥವಾ ಇಂಗ್ಲೀಷಲ್ಲಿ ಮಾಡಬೇಕು ಓಕೆ ನಾನು ಹೇಳೋದಂದರೆ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂದರೆ ನಿಮಗೆ ಇಂಗ್ಲೀಷಲ್ಲಿ ಮಾಡೋಕ್ಕೆ ಹೋಗ್ಬೇಡಿ ಕನ್ನಡದಲ್ಲಿ ತುಂಬ ಈಸಿಯಾಗಿ ಮಾಡ್ಬೋದು ಯಾಕಂದರೆ ಹಿಂದಿ ಟು ಇಂಗ್ಲೀಷ್ ಮಾಡೋವಾಗ ಅಲ್ಲಿ ಅಲ್ಲಿ ಒಂದೊಂದ್ಸಲಿ ನಾವು ರಿವರ್ಸಿಂದ ಬರಬೇಕು ಓಕೆ ಸಬ್ಜೆಕ್ಟ್ ಯಾವುದು ಆಬ್ಜೆಕ್ಟ್ ಯಾವುದು ತುಂಬ ನಮಗೆ ಡೀಪಾಗಿ ಅರ್ಥ ಮಾಡ್ಕೋಬೇಕು ಅದು ವರ್ಬಲ್ಲಿ ಅಲ್ಲಿ ವರ್ಬ್ ಏನಿದೆ ಪ್ರೆಸೆಂಟ್ ಇದೆಯಾ ಪಾಸ್ಟ್ ಇದೆಯಾ ಓಕೆ ಇಂಗ್ಲೀಷಲ್ಲಿ ಹಿಂದಿಂದ ಸಾರಿ ಹಿಂದಿಯಿಂದ ಕನ್ನಡಕ್ಕೆ ಕನ್ನಡ ಟ್ರಾನ್ಸ್ಲೇಟ್ ಮಾಡೋದಕ್ಕೆ ತುಂಬ ಈಸಿಯಾಗಿ ಮಾಡ್ಬೋದು ಓಕೆ ಅದನ್ನು ಡೀಟೇಲ್ಡ್ ವೀಡಿಯೋ ನಾನು ಇದಾದ ನಾನು ಅಂದರೆ ಈ ವಿಡಿಯೋ ಮುಗಿದ ತಕ್ಷಣ ನಾನು ನೆಕ್ಸ್ಟ್ ವೀಡಿಯೋ ಇದೇ ಅಪ್ಲೋಡ್ ಮಾಡೋದು ಟ್ರಾನ್ಸ್ಲೇಷನ್ ಓಕೆ ಅದನ್ನು ಕಲ್ತ್ಕೊಂಡ್ರೆ ಏನಪ್ಪ ತ್ರೀ ಮಾರ್ಕ್ಸ್ ಈಸಿಯಾಗಿ ಸ್ಕೋರ್ ಮಾಡ್ಬೋದು ನೆಕ್ಸ್ಟ್ ನೆಕ್ಸ್ಟ್ ಬಂದು ಎಲ್ಲ ಮುಗಿದಿದೆ ಓಕೆ ಏನೇನು ಈಸಿಯಾಗಿ ಸ್ಕೋರ್ ಮಾಡ್ಬೋದು ಅದೆಲ್ಲ ಮುಗಿದಿದೆ ನೆಕ್ಸ್ಟು ಇಂಪಾರ್ಟೆಂಟ್ ಏನಂದರೆ ತ್ರೀ ಮಾರ್ಕ್ಸ್ ಕ್ವೆಶನ್ಸ್ ಓಕೆ ತ್ರೀ ಮಾರ್ಕ್ಸ್ ಕ್ವಶನಲ್ಲಿ ನೀವೇನಾದರೂ ಎರಡು ಕ್ವೆಶನ್ ಅಟೆಂಡ್ ಮಾಡಿಬಿಟ್ರೆ ಓಕೆ ಸಪೋಸ್ ಅಲ್ಲಿ ತುಂಬ ಕ್ವಶನ್ಸ್ ಕೇಳ್ತಾರೆ ಕರೆಕ್ಟ ಆದರೆ ನಾನು ನಿಮಗೆ ಕೆಲವು ಇಂಪಾರ್ಟೆಂಟ್ ಕ್ವೆಶನ್ಸ್ ಕೊಡ್ತೀನಿ ಓಕೆ ನಾನು ಕೆ ನೆಕ್ಸ್ಟ್ ವೀಡಿಯೋಸಲ್ಲಿ ನೆಕ್ಸ್ಟ್ ಏನು ಪಾರ್ಟ್ಸ್ ಇದೆಯೋ ಏನು ಅಪ್ಲೋಡ್ ಮಾಡ್ತಾ ಇದ್ದೀನೋ ಅದರಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ನ ನಾನು ಡಿಸ್ಕಸ್ ಮಾಡ್ತೀನಿ ತ್ರೀ ಮಾರ್ಕ್ಸ್ ಮೇಲೆ ಓಕೆ ಸೊ ಆಬ್ವಿಯಸ್ಲಿ ನೀವು ಎರಡು ಕ್ವಶನ್ ಅಟೆಂಡ್ ಮಾಡಲೇ ಮಾಡ್ತೀರಾ ಓಕೆ ಯಾಕಂದರೆ ನಾನು ಡಿಸ್ಕಸ್ ಮಾಡೋದೇ ಫೈವ್ ಟು ಸಿಕ್ಸ್ ಕ್ವಶನ್ಸ್ ಅಷ್ಟೇ ಅದರಲ್ಲಿ ನೀವು ಎರಡು ಕ್ವಶನ್ ಆಬ್ವಿಯಸ್ಲಿ ಅಟೆಂಡ್ ಮಾಡೋಕೆ ಆಗೇ ಆಗುತ್ತೆ ಓಕೆ ಸೊ ಆ ಎರಡು ಕ್ವೆಶನ್ ಅಟೆಂಡ್ ಮಾಡಿದ್ರೆ ನಿಮಗೆ ಸಿಕ್ಸ್ ಮಾರ್ಕ್ಸ್ ಸಿಗುತ್ತೆ ಓಕೆ ನೆಕ್ಸ್ಟ್ ನೆಕ್ಸ್ಟ್ ನೋಡಿ ಅದೇ ರೀತಿ ಇಲ್ಲಿ ಟೂ ಮಾರ್ಕ್ಸ್ ಕ್ವೆಶನ್ ಸೊ ಟೂ ಮಾರ್ಕ್ಸ್ ಕ್ವೆಶನಲ್ಲೂ ನನ್ನ ಹತ್ರ ಇಂಪಾರ್ಟೆಂಟ್ ಕ್ವೆಶನ್ ಇದೆ ಅಂದರೆ ಅದೇ ಪಕ್ಕ ಓಕೆ ಮಿಸ್ ಇಲ್ದಲೆ ಹಂಡ್ರೆಡ್ ಪರ್ಸೆಂಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಅಪಿಯರ್ ಆಗೇ ಆಗುತ್ತೆ ಓಕೆ ಅಂತ ಕ್ವಶನ್ಸ್ ನನ್ನ ಹತ್ರ ಇದೆ ಸೆಟ್ ಸೆಟ್ ಆಫ್ ಕ್ವಶನ್ಸ್ ಅದರಲ್ಲಿ ನೀವೇನಾದರೂ ಮೂರು ಕ್ವಶನ್ ಏನಾದರೂ ಅಟೆಂಡ್ ಮಾಡಿದ್ರೆ ನಿಮಗೆ ಸಿಕ್ಸ್ ಮಾರ್ಕ್ಸ್ ಸಿಗುತ್ತೆ ಓಕೆ ಸೊ ಸಿಕ್ಸ್ ಮಾರ್ಕ್ಸ್ ಎಲ್ಲಿಂದ ಸಿಗುತ್ತೆ ಟೂ ಮಾರ್ಕ್ಸ್ ಟು ಮಾರ್ಕ್ಸ್ ತುಂಬಾ ಈಸಿ ಇರುತ್ತೆ ಓಕೆ ರಿಪೀಟೆಡ್ ಕ್ವಶನ್ಸ್ ಇದೆ ಕೆಲವು ರಿಪೀಟೆಡ್ ಕ್ವೆಶನ್ ಶನಿಯಿಂದ ಬರುತ್ತೆ ಓಕೆ ಸತ್ತಕಿ ಮಹಿಮಾ ಅಂದರೆ ಸಪ್ಲಿಮೆಂಟ್ರಿ ರೀಡಿಂಗ್ ನೆಕ್ಸ್ಟು ಅಂದರೆ ಕೆಲವು ಕ್ವಶನ್ಸ್ ಇದೆ ನಾನು ಡಿಸ್ಕಸ್ ಮಾಡ್ತೀನಿ ಓಕೆ ಅಲ್ಲಿಂದ ಆರು ಮಾರ್ಕ್ಸ್ ನೆಕ್ಸ್ಟ್ ಬಂದು ಎಮ್ ಸಿ ಕ್ಯೂ ಓಕೆ ಸೊ ನಿಮಗೆ ಪಾಸ್ ಪಾಸಾಗಿರೋದು ಪಾಸಾಗಬೇಕಾದ್ರೆ ಟ್ವೆಂಟಿ ಏಯ್ಟ್ ಮಾರ್ಕ್ಸ್ ಓಕೆ ಆಲ್ರೆಡಿ ಇಲ್ಲಿವರೆಗೂ ನಿಮ್ಗೆ ಸಿಕ್ಕಾಗಿದೆ ಆದರೂ ಏನು ಮಾಡಬೇಕಂದ್ರೆ ಒಂದ್ಸಲಿ ನಾವು ಸ್ವಲ್ಪ ಎಕ್ಸ್ಟ್ರಾ ಬರೆದ್ರೆ ಏನಾಗುತ್ತೆ ನಿಮಗೆ ಕಾನ್ಫಿಡೆನ್ಸ್ ಇರುತ್ತೆ ಓಕೆ ಪರವಾಗಿಲ್ಲ ಒಂದು ಎರಡು ಮೂರು ಮಾರ್ಕ್ಸ್ ಹೋದರೂ ನಾನು ಪಾಸ್ ಆಗ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇರುತ್ತೆ ಅದಕ್ಕೆ ನೋಡಿ ಎಮ್ ಸಿ ಕ್ಯೂ ಬ್ಲೈಂಡಾಗಿ ಏನಾದರೂ ಹಾಕಿದ್ರು ಓಕೆ ನಾನು ಹಂಗೆ ಹೇಳ್ತಾ ಇದ್ದೀನಿ ಸುಮ್ನೆ ಬ್ಲೈಂಡಾಗಿ ಹಾಕಿದ್ರು ನಿಮಗೆ ತ್ರೀ ಟು ಫೋರ್ ಮಾರ್ಕ್ಸ್ ಬರ್ಬೋದು ಆದರೆ ಬ್ಲೈಂಡಾಗಿ ಹಾಕೋದು ಬೇಡ ಅದನ್ನ ಕಲ್ತ್ಕೊಂಡು ನಾವು ಫೋರ್ ಮಾರ್ಕ್ಸ್ ಈಸಿಯಾಗಿ ಸ್ಕೋರ್ ಮಾಡೋಣ ನೋಡಿ ಲಿಂಗ್ ಬದಲಿಯೇ ಕೇಳ್ತಾರೆ ಜೆಂಡರ್ ಚೇಂಜ್ ಮಾಡೋದು ವಚನ್ ಬದಲಿಯೇ ಸಿಗ್ಯುಲರ್ ಪ್ಲೂರಲ್ಸ್ ಆಪೋಸಿಟ್ಸ್ ವಿಲೋಮ್ಶಬ್ ಪ್ರೇರಣಾರ್ಥಕ್ ಓಕೆ ಸೊ ನಾನೆಲ್ಲ ಇದೆಲ್ಲ ಯಾವ ರೀತಿ ಈಸಿಯಾಗಿ ನಾವು ಎಮ್ ಸಿ ಕ್ಯೂ ಕಲ್ತ್ಕೊಬೋದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಓಕೆ ಕರೆಕ್ಟಾ ಸೊ ಇದನ್ನು ನಾವೇನಾದರೂ ಏನಂತಾರೆ ಅಲಗ್ ಬುಲಕಲ್ಲಿ ಏನಾದರೂ ಬರೆದ್ರೂ ಫೋರ್ ಮಾರ್ಕ್ಸ್ ಎಮ್ ಸಿ ಕ್ಯೂ ಬಂದೇ ಬಂತು ಓಕೆ ಸೊ ನಮಗೆ ಇಲ್ಲಿ ಎಲ್ಲ ಅಂದರೆ ಇದೆಲ್ಲ ಕರೆಕ್ಟಾಗಿ ಕಲ್ತ್ಕೊಂಡ್ರೆ ನಮಗೆ ಟೋಟಲ್ ಎಷ್ಟು ಮಾರ್ಕ್ಸ್ ಸಿಗುತ್ತೆ ಥರ್ಟಿ ಫೈವ್ ಮಾರ್ಕ್ಸ್ ಸಿಗುತ್ತೆ ಟೋಟಲ್ ಓಕೆ ನೋಡಿ ಸೊ ಇಷ್ಟು ಕಲ್ತ್ಕೊಂಡ್ರೆ ನಮಗೆ ಥರ್ಟಿ ಫೈವ್ ಮಾರ್ಕ್ಸ್ ಸಿಗುತ್ತೆ ಪಾಸಾಗೋದಕ್ಕೆ ಬೇಕಾದರೆ ಟ್ವೆಂಟಿ ಏಯ್ಟ್ ಮಾರ್ಕ್ಸ್ ಓಕೆ ನಾವು ಥರ್ಟಿ ಫೈವ್ ಮಾರ್ಕ್ಸಿಗೆ ಬರಿಬೋದು ಸೊ ಯಾಕೆ ಕಷ್ಟ ಇದೆ ತುಂಬಾ ಈಸಿ ಇದೆ ಓಕೆ ಸೊ ಎದುಕೊಂಡೋದೇನು ಬೇಡ ತುಂಬಾ ಈಸಿ ಇರುತ್ತೆ ಪಾಸ್ ಪಾಸಾಗೋದು ಹಿಂದಿ ಈ ಪ್ಲ್ಯಾನ್ನ ಅಥವಾ ಈ ಸ್ಟ್ರಾಟಜಿನ ಫಾಲೋ ಮಾಡಿದ್ರೆ ನೆಕ್ಸ್ಟ್ ನೋಡಿ ಸಪೋಸ್ ಏನಾದ್ರು ನಿಮ್ಮ ಹತ್ರ ಏನೋ ಟೈಮ್ ಇದೆ ಓಕೆ ಅಥವಾ ಏನಾದರೂ ಇನ್ನೂ ಬರೆಯೋದಕ್ಕೆ ಆಸೆ ಇದ್ದರೆ ಓಕೆ ಅನುರೂಪ್ತ ನೀವು ಅಟೆಂಡ್ ಮಾಡ್ಬೋದು ನೋಡಿ ಅನುರೂಪ್ತ ಈಸಿಯಾಗಿರುತ್ತೆ ಓಕೆ ಅದು ಬಿಟ್ಟರೆ ನಿಮಗೆ ನಿಬಂಧ ನಿಬಂಧದಲ್ಲಿ ಯಾವುದೊಂದು ಟಾಪಿಕ್ ತೊಗೊಂಡು ಚೆನ್ನಾಗಿ ಬರೀರಿ ಓಕೆ ಏನೇನು ಮನ್ಸಿಗೆ ಬರುತ್ತೋ ಅದ್ರ ಬಗ್ಗೆ ಟಾಪಿಕ್ ಬಗ್ಗೆ ಸ್ಟೋರೀಸ್ ಅಲ್ಲ ಟಾಪಿಕ್ ಬಗ್ಗೆ ನಿಮ್ಗೆ ಏನೇನು ಸರಿ ಅನಿಸುತ್ತೋ ಅದ್ರ ಬಗ್ಗೆ ಎಲ್ಲ ಬರೀರಿ ಡೀಪಾಗಿ ಓಕೆ ನಿಮ್ಗೆ ಏನೇನು ಮೈಂಡಿಗೆ ಬರುತ್ತೋ ಅದ್ರ ಬಗ್ಗೆ ಒಳ್ಳೊಳ್ಳೆ ಪಾಯಿಂಟ್ಸ್ ಬರೀರಿ ಓಕೆ ಏನು ತಪ್ಪಿರಲ್ಲ ಓಕೆ ಅಟೆಂಡ್ ಮಾಡಿ ಬಂದು ನೀವು ನೆಕ್ಸ್ಟ್ ಇನ್ನು ತ್ರೀ ಮಾರ್ಕ್ಸ್ ಕ್ವಶನ್ ಟೂ ಮಾರ್ಕ್ಸ್ ಕ್ವಶನ್ ಒನ್ ಮಾರ್ಕ್ಸ್ ಕ್ವಶನ್ ಏನೇನು ಬಿಟ್ಟಿರ್ತೀರೋ ನಿಮ್ಮ ಕೈಲಿ ತಕ್ಷಣ ಅಟೆಂಡ್ ಮಾಡಿ ಅದನ್ನು ಕ ಅಂದರೆ ಯಾವುದನ್ನು ವೇಕೆಂಟಾಗಿ ಬಿಡಕ್ಕೆ ಹೋಗ್ಬೇಡಿ ಎಲ್ಲ ಕ್ವಶನೂ ಅಟೆಂಡ್ ಮಾಡಿ ಸೊ ಈ ಪ್ಲ್ಯಾನ ನೀವೇನಾದ್ರು ಫಾಲೋ ಮಾಡಿದ್ರೆ ಆಬ್ವಿಯಸ್ಲಿ ನಾನು ಫಾರ್ ಶ್ಯೂರ್ ಹೇಳ್ತೀನಿ ಹಿಂದಿ ಕರೆಕ್ಟ್ ಅಂದರೆ ತುಂಬ ಒಳ್ಳೆ ಮಾರ್ಕ್ಸಿಂದ ಪಾಸ್ ಆಗ್ತೀವಿ ಓಕೆ ಸೊ ನಾನು ನಿಮ್ಮ ಹತ್ರ ಏನು ಕೇಳ್ಕೊತೀನಿ ಅಂದರೆ ನೋಡಿ ಪಾರ್ಟ್ ಒನ್ ಈಗ ಅಂದರೆ ಈ ಸ್ಟ್ರಾಟಜಿನ ಅಥವಾ ಪ್ಲ್ಯಾನನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ ಇಲ್ಲಿ ಓಕೆ ಸೊ ನಾನೇನು ಹೇಳ್ತಾ ಇದ್ದೀನಿ ಅಂದರೆ ನಾನು ನೆಕ್ಸ್ಟು ಒಂದು ನೆಕ್ಸ್ಟ್ ಪಾರ್ಟ್ ಅಪ್ಲೋಡ್ ಮಾಡೋಷ್ಟರಲ್ಲಿ ನಾನು ಚುಟ್ಟಿ ಪತ್ರ ಆಗಲೇ ಡಿಸ್ಕಸ್ ಮಾಡಾಗಿದೆ ಓಕೆ ಇದು ಕಲ್ತ್ಕೊಂಡ್ರೆ ಫೈವ್ ಮಾರ್ಕ್ಸ್ ಅಲ್ಲ ಇದನ್ನು ಆದಷ್ಟು ಬೇಗ ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ಪೋ ಪ್ರಾಕ್ಟೀಸ್ ಪ್ರ್ಯಾಕ್ಟೀಸ್ ಮಾಡಿ ಫೋರ್ ಮಾರ್ಕ್ಸ್ ಸಿಕ್ಕಿರುತ್ತೆ ಅಂದರೆ ಅಷ್ಟು ನೀವು ಕನ್ಫರ್ಮ್ ಆಗಿರ್ತೀರ ಪ್ಯಾಸೇಜು ನಾನೇನು ಮಾಡಿದ್ದೀನಿ ಡಿಸ್ಕಸ್ ಮಾಡಿದ್ದೀನಿ ಚುಟ್ಟಿ ಪತ್ರ ಪೋ ಎಮು ಪ್ಯಾಸೇಜ್ ಎಲ್ಲ ಡಿಸ್ಕಸ್ ಮಾಡಿದ್ದೀನಿ ಓಕೆ ನನ್ನ ಚಾನಲಲ್ಲಿ ಸೊ ಈಮ್ಮೂರೂ ಮುಗಿಸ್ಕೊಳ್ಳಿ ಓಕೆ ಅದಾದಮೇಲೆ ಈ ಮೂರು ಆಗಿದ ತಕ್ಷಣ ಒಂದ್ಸಲಿ ನೀವೇ ಟೆಸ್ಟ್ ಬರೆದು ನೋಡಿ ಓಕೆ ನಿಮ್ಮ ಕೈಲಿ ಎಷ್ಟು ಅರ್ಥ ಆಗಿದೆಯೋ ಅದಾದ ಮೇಲೆ ಏನು ಮಾಡಿ ಭಾವಾರ್ಥ ಏನಿದೆ ಅದು ನಾನು ಎರಡು ಪಾರ್ಟ್ ಒನ್ ಪಾರ್ಟ್ ಟು ಓಕೆ ನಾಲ್ಕು ದೊಹ ಎರಡೂ ಕವರ್ ಮಾಡಿದ್ದೀನಿ ನಾಲ್ಕು ದೋಹನು ಕವರ್ ಮಾಡಿದ್ದೀನಿ ಎರಡು ವೀಡಿಯೋಲಿ ಅದನ್ನು ಪ್ರ್ಯಾಕ್ಟೀಸ್ ಮಾಡ್ಕೊಳ್ಳಿ ಓಕೆ ಅದಾದಮೇಲೆ ಉಳ್ದಿರೋದೇನಪ್ಪ ಉಳ್ದಿರೋದು ಬಂದು ಇದು ನಮ್ಮ ಅನುವಾದ ತ್ರೀ ಮಾರ್ಕ್ಸ್ ಟೂ ಮಾರ್ಕ್ಸ್ ಓಕೆ ಸೊ ಅನುವಾದಗೊಂದು ಸಪ್ರೇಟ್ ವೀಡಿಯೋ ಮಾಡ್ತೀನಿ ಓಕೆ ನೆಕ್ಸ್ಟ್ ಪಾರ್ಟ್ ಅದೇ ಮಾಡೋದು ನೆಕ್ಸ್ಟ್ ಅದಾದಮೇಲೆ ತ್ರೀ ಮಾರ್ಕ್ಸ್ಗೊಂದು ವೀಡಿಯೋ ಮಾಡ್ತೀನಿ ನೆಕ್ಸ್ಟ್ ಟೂ ಮಾರ್ಕ್ಸ್ಗೊಂದು ನೆಕ್ಸ್ಟ್ ಎಮ್ ಸಿ ಕ್ಯೂ ಓಕೆ ಸೊ ಇದೆಲ್ಲ ನಾನು ವೀಡಿಯೋ ಅಪ್ಲೋಡ್ ಮಾಡಬೇಕಂದ್ರೆ ನೀವು ಆದಷ್ಟು ಬೇಗ ಏನೇ ನಾನು ಹೇಳಿದ್ದೀನೋ ಅದನ್ನ ಆದಷ್ಟು ಬೇಗ ಮುಗಿಸ್ಕೊಳ್ಳಿ ಚುಟ್ಟಿ ಪತ್ರ ಪೊಯಂ ಪ್ಯಾಸೇಜ್ ಭಾವಾರ್ಥ್ ಓಕೆ ಆಗ್ಬೋದಾ ಸೊ ಥ್ಯಾಂಕ್ ಯು ನೆಕ್ಸ್ಟ್ ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತಾ ಇರಿ ಓಕೆ ನಾನು ಆದಷ್ಟು ಬೇಗ ಟ್ರಾನ್ಸ್ಲೇಷನ್ ಅಪ್ಲೋಡ್ ಮಾಡ್ತೀನಿ